ಉತ್ತರ ಕರ್ನಾಟಕದ ಗದಗ ಊರಿನಲ್ಲಿ ತನ್ನ ತಂದೆ ನಡೆಸುತ್ತಿದ್ದ ಚಿಕ್ಕ ಪ್ರಿಂಟಿಂಗ್ ಪ್ರೆಸ್ಗೆ ರಾಜ್ಯದಲ್ಲೇ ಮೊದಲ ಸೆಮಿ ಆಟೋಮ್ಯಾಟಿಕ್ ಮೆಷಿನ್ ತಂದು ವ್ಯಾಪಾರ ಅಭಿವೃದ್ಧಿಗೊಳಿಸಿದರು ವಿಜಯ ಸಂಕೇಶ್ವರ ಅವರು. ಚಿಕ್ಕ ವಯಸ್ಸಿನಲ್ಲೇ ಪ್ರಾರಂಭವಾದ ಸಾಧನೆಯ ಯಾತ್ರೆ ಮುಂದುವರೆದು ಲಾರಿ, ಲಾಜಿಸ್ಟಿಕ್ಸ್, ನ್ಯೂಸ್ ಪೇಪರ್, ಪಾಲಿಟಿಕ್ಸ್ ಹಾಗೂ ಇನ್ನೂ ಹಲವಾರು ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿ ಈಗ ಚಿತ್ರರಂಗಕ್ಕೂ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದಾರೆ. ಫಸ್ಟ್ ಡೇ ಫಸ್ಟ್ ಶೋ ನೋಡಲು ಸಂತೋಷ್ ಚಿತ್ರಮಂದಿರಕ್ಕೆ ಬಂದಿದ್ದ VRL ಗ್ರೂಪ್ನ MD ಆನಂದ ಸಂಕೇಶ್ವರ ಅವರು ಈನಾರದ ನ್ಯೂಸ್ನ ಜೊತೆ ಮನಬಿಚ್ಚಿ ಮಾತನಾಡಿದರು. 30 ತಿಂಗಳ ಹಿಂದೆ ರಿಷಿಕ ಮೇಡಮ್ ಮತ್ತು ನಿಯಾಲ್ ಅವರು ನಮ್ಮ ತಂದೆಯವರಿಗೆ ಬಂದುಬಿಟ್ಟಾಗಿದ್ರು ಇಲ್ಲೇ ಬೆಂಗಳೂರಲ್ಲಿ. ಅವ್ರದ್ದೊಂದು 1/2 ಗಂಟೆ ಮೀಟಿಂಗ್, ಅದು ಒಂದು 8-9 ತಾಸು ಹೋಗುತ್ತೆ. ಅಲ್ಲಿಂದ ಅದ್ರದ್ದು ಈ ಮೂವಿ ಜರ್ನಿ ಶುರು ಆಗುತ್ತೆ. ಮುಂದೆ ನನಗೆ ನಮ್ಮ ತಂದೆಯವ್ರು ಫೋನ್ ಮಾಡ್ತಾರೆ, ಈ ಥರ ಬಯೋಪಿಕ್ ಮಾಡಲಿಕ್ಕೆ ಬಂದಿದ್ದಾರೆ ಮತ್ತು ಹೇಗೆ ಅಭಿಪ್ರಾಯ ಅಂದರೆ ನನಗೆ ಕೂಡ ಇಂಟ್ರೆಸ್ಟ್ ಇತ್ತು ಲೈನಲ್ಲಿ ಬರ್ಬೇಕಂತೇಳಿ. ಸೊ ಹಾಗೆ ನಾವು VRL ಫಿಲ್ಮ್ ಪ್ರೊಡಕ್ಷನ್ಸ್ ಅಂತೇಳಿ ಒಂದು ಕಂಪ್ನಿಯನ್ನು ಶುರು ಮಾಡಿದ್ವಿ. ಸೊ ಇದು ಫಸ್ಟ್ ಡೆಬ್ಯೂ ಫಿಲ್ಮ್ ಅಂತೇನಂತೀವಿ ನಾವು, ಮೊದಲನೇ ಪಿಕ್ಚರ್. ಸೊ ಹೀಗೆ ಜರ್ನಿ ಶುರು ಆಯಿತು. ಮುಂದೆ ಸ್ಕ್ರಿಪ್ಟ್ ಬೇಸ್ಡ್ ನೋಡಿ ಸಿಲೆಕ್ಟ್ ಮಾಡಿ ನಾವು ಮೂವಿ ಮಾಡ್ತೀವಿ VRL ಫಿಲ್ಮ್ ಪ್ರೊಡಕ್ಷನ್ಸ್ ಬ್ಯಾನರಲ್ಲಿ. ಅದೇ ಇದು ಏನು ಸಂಸ್ಥೆ ಕಟ್ಟಿದ್ದಾರೆ ತಂದೆಯವರು, ಕಂಪ್ಲೀಟ್ಲಿ ಅಂದರೆ ಎಥಿಕಲಿ ಬಿಲ್ಟ್ ಕಂಪ್ನಿ ಅಂತ ಹೇಳ್ಬೋದು. ಈಗ ನೀವು ಲಾಜಿಸ್ಟಿಕ್ಸ್ ಅಂತ ನಾನು ನೋಡಿದಾಗ 80%ಕ್ಕೂ ಹೆಚ್ಚು ಇವತ್ತಿಗೂ ಕೂಡ ಅನ್ಆರ್ಗನೈಸ್ ಸೆಕ್ಟರ್ ಅಂತೇಳಿ ಇದೆ ಲಾಜಿಸ್ಟಿಕ್ಸನ್ನು ಒಂದು ನೋಡ್ತಾರೆ. ಆ ದೃಷ್ಟಿಯಲ್ಲಿ ನೋಡಿದಾಗ ನಮ್ಮದು ತುಂಬ ಆವಾಗ 40-45 ವರ್ಷದ ಹಿಂದೆ ತಂದೆಯವರು ಇದಕ್ಕೊಂದು ಒಂದು ಸಿಸ್ಟಮ್, ಒಂದು ಡಿಸಿಪ್ಲಿನ್, ಎಥಿಕ್ಸ್ ಆ ನಿಟ್ಟಿನಲ್ಲಿ ಬೆಳೆಸ್ಕೊಂಡು ಬಂದಿದ್ದ ಕಂಪ್ನಿ ಅಂತ ಹೇಳ್ಬೋದು. ಎಲ್ಲ ರಂಗಗಳಂತೆ ಚಿತ್ರರಂಗದಲ್ಲೂ ಏನಾದರೂ ಸಾಧಿಸಲು VRL ಫಿಲ್ಮ್ ಪ್ರೊಡಕ್ಷನ್ಸ್ ಬ್ಯಾನರ್ ಪ್ರಾರಂಭಿಸಿದ್ದೇವೆ. ನಮ್ಮ ತಂದೆಯವರ ಬಯೋಪಿಕ್ ಮೊದಲ ಹೆಜ್ಜೆ, ಮುಂದೆ ಅನೇಕ ಸಿನಿಮಾಗಳು ಬರಲಿವೆ ಎಂದು ತಿಳಿಸಿದರು. ಮೂವಿ ಫೀಲ್ಡಲ್ಲಿ ಕೂಡ ಜನರ ಒಂದು ಬೆಂಬಲ, ಒಂದು ಆಶೀರ್ವಾದ ಇರುತ್ತೆ ಅಂತ ಹೇಳಿ.